ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಯಶವಂತ್ ಚಿತ್ತಾಲರ ಮೂರು ದಾರಿಗಳ ಕುರಿತಾಗಿ ಮಾಹಿತಿಯನ್ನ ನೋಡೋಣ ಇದು ಯಶವಂತ್ ಚಿತ್ತಾಲರ ಮೂರು ದಾರಿಗಳ ಒಂದು ಗ್ರಹಿಕೆ ಅಂತ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಬರೆದಂತಹ ಸಾಕ್ಷಿಯಲ್ಲಿನ ಕೆಲವು ತುಣುಕುಗಳನ್ನು ಹಾಗೂ ಪರೀಕ್ಷೆಗೆ ಸಂಬಂಧಿಸಿದಂತೆ ಅದರಲ್ಲಿರುವ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸಮಕಾಲೀನ ಸಂದರ್ಭದ ಅತ್ಯಂತ ಪ್ರಜ್ಞಾಪೂರ್ಣ ಸ್ಥಿತಿಯಲ್ಲಿ ನಿಂತು ಬರೆಯುತ್ತಿರುವ ಕೆಲವೇ ಬರಹಗಾರರಲ್ಲಿ ಚಿತ್ತಾಲರಿಗೆ ಪ್ರಮುಖ ಸ್ಥಾನವಿದೆ ಯಾವ ತತ್ವದಿಂದಲೂ ಭ್ರಷ್ಟವಾಗದಂತ ಆರೋಗ್ಯಪೂರ್ಣ ಮನಸುಳ್ಳ ಚಿತ್ತಾಲರು ತನ್ನ ಪರಿಸರದ ಅನುಭವ ಶ್ರೀಮಂತಿಕೆಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ವಿಚಾರ ಸಂಪತ್ತಿನಿಂದ ಶ್ರೀಮಂತರಾಗಿ ಆಳವಾದ ತಿಳುವಳಿಕೆ ಪಡೆದು ಆ ಎಲ್ಲವನ್ನು ಒಳಮನಸ್ಸಿನಲ್ಲಿ ಮತಿಸಿ ಅರ್ಥಪೂರ್ಣವಾಗಿ ಅನಾವರಣಗೊಳಿಸಬಲ್ಲಂತಹ ಕಲಾತ್ಮಕ ಎಚ್ಚರ ಹೊಂದಿರುವುದು ಇವರ ಬಹುಮುಖ್ಯ ಸಾಧನೆ ಚಿತ್ತಾಲರೆ ಹೇಳಿಕೊಳ್ಳುವ ಹಾಗೆ ಸಣ್ಣ ಕತೆ ಅವರಿಗೆ ಪ್ರಿಯವಾದ ಸೃಷ್ಟಿ ಮಾಧ್ಯಮ ಸಂದರ್ಶನ ಅಬೋಲಿನ ಆಟ ಕಥೆಯಾದಳು ಹುಡುಗಿ ಸಂಕಲನಗಳ ಮೂಲಕ ಅವರು ಕನ್ನಡ ಕಥಾ ಸಾಹಿತ್ಯದ ಘನತೆಯನ್ನು ಹೆಚ್ಚಿಸಿದ್ದಾರೆ ಹಾಗೆಯೇ ಕಾದಂಬರಿ ಕ್ಷೇತ್ರದಲ್ಲೂ ಅವರ ಸಾಧನೆ ಗಮನಾರ್ಹ ಹೆಚ್ಚಿನ ಆಕಾಂಕ್ಷೆಯನ್ನು ಪ್ರಕಟಿಸುವ ಮೂರು ದಾರಿಗಳು ಕಾದಂಬರಿ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾದ ಕೃತಿಯಾಗಿದೆ ಅನುಭವ ಹಾಗೂ ಆವರಣವನ್ನು ಸತ್ವಪೂರ್ಣವಾಗಿ ತನ್ನೊಳಗೆ ಒಳಗೊಂಡಂತಹ ಮೂರು ದಾರಿಗಳು ಕಾದಂಬರಿ ನನಗೆ ಬಹಳ ಇಷ್ಟವಾದದ್ದು ಅದರ ಸಹಜ ಉಸಿರಾಟದಿಂದ ದಟ್ಟವಾದ ಬದುಕನ್ನು ಮೈ ತುಂಬಿಕೊಂಡ ಮೈ ತುಂಬಿಕೊಂಡು ನಿಂತ ಈ ಕಾದಂಬರಿಯ ಲೋಕ ಓದುಗನ ಭಾವಮಯ ಕೋಶದೊಡನೆ ಅನ್ಯೋನ್ಯ ಸಂಬಂಧ ಸೃಷ್ಟಿಸಿಕೊಳ್ಳುವುದಲ್ಲದೆ ಆತನ ಅರಿವಿನ ಪ್ರಪಂಚವನ್ನು ವಿಸ್ತರಿಸುತ್ತದೆ ಚಿತ್ತಾಲರು ತಮ್ಮ ಚಿಂತನೆಗಳಿಗೆ ತಕ್ಕ ಶರೀರ ಒದಗಿಸಿಕೊಟ್ಟಿರುವುದು ಈ ಕಾದಂಬರಿಯ ಯಶಸ್ಸಿನ ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ವಿವರಗಳಿಂದ ಸಾಂದ್ರವಾದ ದೇಹವನ್ನು ಕತೆ ಪಡೆದಿರುವುದು ಅದರ ಸಜೀವತೆಯ ದೃಷ್ಟಿಯಿಂದ ಎಷ್ಟು ಅವಶ್ಯವೆಂಬುದನ್ನು ಚಿತ್ತಾಲರ ಕತೆಗಳಿಂದ ಸ್ಪಷ್ಟವಾಗುತ್ತದೆ ಎಂದು ಯುಆರ್ ಅನಂತಮೂರ್ತಿಯವರ ಚಿತ್ತಾಲರ ಕತೆಗಳನ್ನು ಕುರಿತು ಹೇಳುವ ಮಾತು ಅವರ ಈ ಕಾದಂಬರಿಗೂ ತುಂಬಾ ಚೆನ್ನಾಗಿ ಒಪ್ಪುತ್ತದೆ ಚಿತ್ತಾಲರೇ ಹೇಳುವಂತೆ ಮೂರು ದಾರಿಗಳು ಕಾದಂಬರಿ ಇದರ ವಸ್ತುವಿನ ಸ್ಥೂಲ ರೂಪವಿದೆ ಉದ್ಭವಿಸಿದ ಒಂದು ಪ್ರಶ್ನೆಯನ್ನು ಬಿಡಿಸಲು ಮೂರು ವಿಭಿನ್ನ ಪ್ರಕೃತಿಯ ವ್ಯಕ್ತಿಗಳು ಕಂಡುಕೊಂಡ ದಾರಿಗಳು ಇವು ಇವರು ಬದುಕನ್ನು ಇದಿರಿಸುವ ರೀತಿಗಳು ಹೌದು ಭೀತಿ ಪ್ರೀತಿ ಬಂಡಾಯ ಇವುಗಳ ಸೆಲೆ ಇವರ ವ್ಯಕ್ತಿತ್ವದ ಗರ್ಭದಲ್ಲಿ ಇವರು ಬೆಳೆದ ಪರಿಸರದ ಮಹತ್ವ ಇವರ ವ್ಯಕ್ತಿತ್ವ ರೂಪಗೊಂಡ ರೀತಿಯನ್ನು ತಿಳಿಯುವಷ್ಟರ ಮಟ್ಟಿಗೆ ಮಾತ್ರ ತನ್ನದೇ ಆದ ಬದುಕುಳ್ಳ ಸತ್ವವುಳ್ಳ ಬರವಣಿಗೆ ಇಂತಹ ಸರಳವಾದ ಮೂಲ ಯೋಜನೆಗಳನ್ನು ಮೀರಿ ಬೆಳೆಯುತ್ತದೆ ಎಂದು ಚಿತ್ತಾಲರು ನಂಬುತ್ತಾರೆ ಕಾದಂಬರಿಯ ರಚನೆಯ ಹಿನ್ನೆಲೆಯಲ್ಲಿ ಚಿತ್ತಾಲರಿಗಿದ್ದ ಮೂಲ ಆಶಯ ಮಾತ್ರವಲ್ಲದೆ ಕಾದಂಬರಿ ಪ್ರಕಟಿಸುವ ಬೇರೆ ಬೇರೆ ನೆಲೆಗಳನ್ನು ಗುರುತಿಸಲು ಇಲ್ಲಿ ಪ್ರಯತ್ನಿಸಿದ್ದೇವೆ ಕಾದಂಬರಿಯ ಮುಖ್ಯ ನೆಲೆ ಭಾರತೀಯ ಸಂದರ್ಭದಲ್ಲಿ ಕಾಮ ಅನಾವರಣಗೊಳ್ಳುವ ರೀತಿಯನ್ನು ಚಿತ್ರಿಸುವುದು ಮುಖ್ಯವಾಗಿ ಮಧ್ಯಮ ವರ್ಗದ ಬದುಕಿನಲ್ಲಿ ಇದು ಪಡೆದುಕೊಳ್ಳಬಹುದಾದ ವಿಭಿನ್ನ ಆಯಾಮಗಳ ಮೂಲಕ ಒಂದು ಸಾಂಸ್ಕೃತಿಕ ಜೀವನದ ಸೂಕ್ಷ್ಮವಾದ ಶಿಷ್ಟ ಕ್ರೌರ್ಯದ ವಿವಿಧ ಮುಖಗಳನ್ನು ಹಾಗೂ ಪರಿಣಾಮದ ದುರಂತವನ್ನು ದರ್ಶನ ಮಾಡಿಸುವುದು ಸೆಕ್ಸ್ ನಮ್ಮ ಬದುಕನ್ನು ನಿಯಂತ್ರಿಸುವ ಮೂಲಭೂತ ಚಿತ್ತವೃತ್ತಿಗಳಲ್ಲೊಂದೆಂಬುದು ಪರಿಚಿತ ಮಾತು ಆದರೆ ಇದು ಭಾರತೀಯ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ಬಗೆ ಅದರಲ್ಲೂ ಬೇರೆ ಬೇರೆ ವರ್ಗಗಳಲ್ಲಿ ಇದನ್ನು ಸ್ವೀಕರಿಸುವ ರೀತಿ ಅವರ ಸಾಮಾಜಿಕ ಜೀವನದ ಸ್ವರೂಪವನ್ನು ನಿರ್ದೇಶಿಸುತ್ತದೆ ಕೆಲವು ನಿಯಮಗಳಿಂದ ಮರ್ಯಾದಿತವಾದ ಮಧ್ಯಮ ವರ್ಗದ ಬದುಕಿನ ರೀತಿಯೇ ಕೆಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆಂಬ ಅಂಶವನ್ನು ಗಮನಿಸಿದಾಗ ಮೂರು ದಾರಿಗಳು ಕಾದಂಬರಿಯ ಸಮಸ್ಯೆಯ ಮೇಲೆ ಒಂದು ನಿಶ್ಚಿತ ಹಿನ್ನೆಲೆಯನ್ನು ಪಡೆದುಕೊಳ್ಳುತ್ತದೆ ಇಡೀ ಕಾದಂಬರಿ ನಿರ್ಮಲೆ ರಂಗಪ್ಪ ಇವರ ಸಂಬಂಧದ ಸುದ್ದಿಯ ಮೂಲಕ ಬೆಳೆಯುತ್ತಾ ಹೋಗುತ್ತದೆ ಸುದ್ದಿಯ ಸತ್ಯಾಸತ್ಯತೆಯ ಬಗ್ಗೆ ಇಲ್ಲಿ ಯಾರಿಗೂ ಕಾಳಜಿಯಿಲ್ಲ ಆದರೆ ಅದರ ಪ್ರಭಾವದ ಪರಿಣಾಮಕ್ಕೆ ಸಂಬಂಧಪಟ್ಟವರೆಲ್ಲರೂ ಗುರಿಯಾಗುತ್ತಾ ಹೋಗುತ್ತಾರೆ ನಿರ್ಮಲೆಯ ತಂದೆಯಾದ ವಿಶ್ವನಾಥ್ ಶಾನಭೋಗರಿಗೂ ಸುದ್ದಿಯ ಸತ್ಯವನ್ನು ಎದುರಿಸುವ ಧೈರ್ಯವಿಲ್ಲ ಏಕೆಂದರೆ ಇದು ಅವರಿಗೆ ಮನೆತನದ ಮರ್ಯಾದೆಯ ಪ್ರಶ್ನೆ ಹೀಗೆ ಮರ್ಯಾದಿತವಾದ ಇವರ ಬದುಕಿನ ರೀತಿ ಹದಿಹರೆಯದ ವಯಸ್ಸಿನಲ್ಲಿ ಸಹಜ ಅರಳಬಹುದಾದ ಭಾವನೆಗಳ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ಗೋಜಿಗೆ ಹೋಗದೆ ಬದಲಾಗಿ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ನಿಯಂತ್ರಿಸುವುದರ ಮೂಲಕ ವಿಕೃತ ಪರಿಣಾಮಕ್ಕೆ ಅವಕಾಶ ಮಾಡಿಕೊಡುತ್ತದೆ ವಿಶ್ವನಾಥ್ ಶಾನಭಾಗರ ಬಹುಮುಖ್ಯ ಕಾಳಜಿ ನನ್ನ ಕೈಯಿಂದ ನನ್ನ ಮನತನದ ಹೆಸರು ಕೆಟ್ಟಿತೆಂದು ಆಗಬಾರದು ಎಂಬುದು ನಿರ್ಮಲೆಯನ್ನು ಮದುವೆಯಾಗುತ್ತೇನೆನ್ನುವ ವಾಸುದೇವನಿಗೂ ಸಹ ನಿಜವನ್ನು ತಿಳಿಯುವ ಆಸಕ್ತಿ ಇಲ್ಲ ನಿರ್ಮಲೆಯ ಸಮಸ್ಯೆ ವಿಶ್ವನಾಥ ಶಾನಭಾಗರಿಗೆ ಮನತನದ ಮರ್ಯಾದೆಯ ಪ್ರಶ್ನೆಯಾದರೆ ವಾಸುದೇವನಿಗೆ ಅದು ತನ್ನ ಉದಾತ್ತತೆಯ ಪ್ರದರ್ಶನವಾಗುತ್ತದೆ ಮುಕ್ತ ಮನೋಭಾವವಿಲ್ಲದ ಮಧ್ಯಮ ವರ್ಗದ ಸಂಸ್ಕೃತಿಯ ಇವರ ಬದುಕಿನ ರೀತಿ ಸಹಜ ಒತ್ತಡಗಳು ವಿಚಿತ್ರ ರೀತಿಯಲ್ಲಿ ಆಸ್ಪೋಟಗೊಳ್ಳುವ ಅವಕಾಶ ಮಾಡಿಕೊಡುತ್ತದೆ ನಿರ್ಮಲೆಯ ಮನಸ್ಥಿತಿಯನ್ನು ಸಹಾನುಭೂತಿಯಿಂದ ಅರ್ಥ ಮಾಡಿಕೊಳ್ಳುವುದು ಸಂಬಂಧಪಟ್ಟ ಯಾರಿಗಾದರೂ ಸಾಧ್ಯವಾಗಿದ್ದಲ್ಲಿ ಆಕೆಯ ಬದುಕಿನ ಗತಿಯೇ ಬೇರೆಯಾಗುತ್ತಿತ್ತು ಹಾಗೆಂದು ಇವರಲ್ಲಿ ಯಾರಿಗೂ ನಿರ್ಮಲೆಯ ಬಗ್ಗೆ ಕಾಳಜಿ ಇಲ್ಲವೆಂದಲ್ಲ ಆದರೆ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮುಕ್ತ ಮನಸ್ಸಿಲ್ಲ ಆದ್ದರಿಂದಲೇ ನಿರ್ಮಲೆಯ ಸಾವಿಗೆ ಸುದ್ದಿ ಹರಡಲು ಕಾರಣವಾದ ತುಂಗಕ್ಕ ವೆಂಕಟರಮಣ ಜೋಶಿ ಮೊದಲಾದವರು ಕಾರಣರಾದಂತೆ ನಿರ್ಮಲೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ವಿಶ್ವನಾಥ್ ಶಾನುಭಾಗರು ವಾಸುದೇವನು ಕಾರಣರಾಗುತ್ತಾರೆ ಅಂದರೆ ತುಂಗಕ್ಕ ವೆಂಕಟರಮಣ ಪ್ರಿಯಾಗಿ ಜೋಶಿಯವರಂತೆಯೇ ವಿಶ್ವನಾಥ್ ಶಾನುಭಾಗರು ವಾಸುದೇವ ಸಹ ಅದೇ ಪರಿಸರದ ಜೀವಿಗಳು ಒಂದೇ ವ್ಯವಸ್ಥೆಯಡಿಯಲ್ಲಿ ಬದುಕುವಂಥವರು ಇವರೆಲ್ಲರ ಬದುಕಿನ ರೀತಿಯನ್ನು ನಿಯಂತ್ರಿಸುವಂಥದ್ದು ಒಂದು ಸಾಮಾಜಿಕ ವ್ಯವಸ್ಥೆ ಹೀಗಾಗಿ ನಿರ್ಮಲೆಯ ಸಾವಿಗೆ ಇಂಥವರೇ ಕಾರಣವೆಂದು ಇಲ್ಲಿ ನಾವು ತೋರುಬೆರಳಿನಿಂದ ಯಾರನ್ನು ಯಾರನ್ನೂ ನಿರ್ದೇಶಿಸುವುದು ಸಾಧ್ಯವಿಲ್ಲ ಇಡೀ ಒಂದು ವ್ಯವಸ್ಥೆ ಅವಳ ಆತ್ಮನಾಶಕ್ಕೆ ಕಾರಣವಾಗಿದೆ ಇದು ಮಾಧ್ಯಮ ವರ್ಗದ ಮರ್ಯಾದಿತ ಬದುಕು ಅರಳುವ ಮನಸ್ಸಿನ ಮೇಲೆ ಕವಿಯುವ ಕ್ರೌರ್ಯದ ಸೂಕ್ಷ್ಮ ರೀತಿಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತದೆ ಹೀಗೆ ಒಂದು ಸಂಸ್ಕೃತಿಯೊಳಗಿನ ವಿರೋಧಾಭಾಸವನ್ನು ವ್ಯಕ್ತಿ ಹಾಗೂ ವ್ಯವಸ್ಥೆಯ ನಡುವಿನ ಘರ್ಷಣೆಯನ್ನು ಚಿತ್ರಿಸುವಷ್ಟರ ಮಟ್ಟಿಗೆ ಮಾತ್ರ ಈ ಕೃತಿ ನಿಲ್ಲದೆ ವ್ಯಕ್ತಿತ್ವದೊಳಗಿನ ಸಂಘರ್ಷವನ್ನು ಚಿತ್ರಿಸುತ್ತದೆ ಎಂಬುದು ಈ ಕಾದಂಬರಿಯ ಮತ್ತೊಂದು ನೆಲೆ ಇಲ್ಲಿಯೇ ಈ ಕಾದಂಬರಿಯ ವಿಸ್ತಾರ ಆಳವನ್ನು ಪಡೆದುಕೊಳ್ಳುವುದು ಕಾದಂಬರಿಯ ಮುಖ್ಯ ಪಾತ್ರಗಳು ಮೂರು ನಿರ್ಮಲೆ ವಾಸುದೇವ ಹಾಗೂ ವಿಶ್ವನಾಥ ಶಾನುಭಾಗರು ಈ ಮೂರು ಪಾತ್ರಗಳ ವ್ಯಕ್ತಿತ್ವದಲ್ಲಿರುವ ದ್ವಂದ್ವವನ್ನು ಗಮನಿಸಿ ನಿರ್ಮಲೆ ನಿಜದ ರಂಗಪ್ಪನನ್ನು ದ್ವೇಷಿಸುತ್ತಿದ್ದಳು ಆದರೆ ಅವಳಿ ಗರಿಯವಾಗುವ ಮೊದಲೇ ರಂಗಪ್ಪ ಅವಳ ಚಾದರಿನ ಮುಸುಕಿನಲ್ಲಿ ಒಳಹೋಗುತ್ತಿದ್ದ ಬೇಡ ಬೇಡವೆಂದರೂ ತನ್ನ ಸುಭದ್ರವಾದ ಆಲಿಂಗನದಲ್ಲಿ ಅವಳನ್ನು ಸೆರೆ ಹಿಡಿಯುತ್ತಿದ್ದ ರಾತ್ರಿಯ ತನ್ನ ವಿಚಾರಗಳ ಬಗ್ಗೆ ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗ ನಿರ್ಮಲೆಗೆ ಹೇಸಿಗೆಯಾಗುತ್ತಿತ್ತು ಹೇಸಿದಷ್ಟು ದ್ವೇಷಿಸುತ್ತಿದ್ದಳು ಕತ್ತಲಲ್ಲಿಯ ವಿಚಾರಗಳ ಬಗ್ಗೆ ಬೆಳಕಿನಲ್ಲಿ ದ್ವೇಷ ದ್ವೇಷಿಸಿದಷ್ಟು ಕತ್ತಲಿನಲ್ಲಿ ನೆನಪು ಇದು ನಿರ್ಮಲೆಯ ಮನಸ್ಥಿತಿ ಅಂದರೆ ನಿರ್ಮಲೆಯ ಮನಸ್ಸಿನ ರಂಗಪ್ಪನೇ ಬೇರೆ ವಾಸ್ತವದ ರಂಗಪ್ಪನೇ ಬೇರೆ ಅವಳ ಮನಸ್ಸಿನ ಗರ್ಭದಲ್ಲೇ ಹುಟ್ಟಿ ಅವಳ ಅಂಗಾಂಗಗಳನ್ನು ವ್ಯಾಪಿಸಿ ನಿಂತ ಅನಂಗರಂಗ ಹೆಸರು ಪಡೆದದ್ದು ಮಾತ್ರ ವಾಸ್ತವದ ರಂಗಪ್ಪನಲ್ಲಿ ಅನಂಗರಂಗನ ಬಗೆಗಿನ ಕತ್ತಲೆಯ ಪ್ರೀತಿ ವಾಸ್ತವದ ರಂಗಪ್ಪನೆರಿನಲ್ಲಿ ಬೆಳಕಿನಲ್ಲಿ ದ್ವೇಷವಾಗಿ ಪರಿಣಮಿಸುತ್ತಿತ್ತು ವಾಸುದೇವನ ಸ್ಥಿತಿಯು ಇಂಥದ್ದೇ ವಿಶ್ವನಾಥ ಶಾನಭಾಗರು ಕುಮಟೆಗೆ ಬಂದು ನಿರ್ಮಲೆಯ ಸಂಬಂಧದ ಬಗ್ಗೆ ಮಾತನಾಡಿದಾಗ ವಾಸುದೇವನಿಗೆ ಆಕೆಯ ಬಗ್ಗೆ ಎಂಥದೇ ಭಾವನೆ ಮೂಡುವುದಿಲ್ಲ ಆದರೆ ನಂತರ ಗೆಳೆಯ ಶಿನ್ನ ಬಂದು ನಿರ್ಮಲೆಯ ಬಗೆಗಿನ ಅಪಪ್ರಚಾರದ ಸುದ್ದಿ ಹೇಳಿದ ತಕ್ಷಣ ಇದ್ದಕ್ಕಿದ್ದಂತೆ ವಾಸುದೇವನಿಗೆ ನಿರ್ಮಲೆ ತನ್ನವಳು ಅನ್ನಿಸಿಬಿಡುತ್ತದೆ ಮೃದುವಾದ ಭಾವನೆ ಮೂಡುತ್ತದೆ ಅಂದರೆ ವಾಸುದೇವ ನಿರ್ಮಲೆಯ ನೆವದಿಂದ ತನ್ನ ಮನಸ್ಸಿನಲ್ಲಿ ಮೂಡಿದ ಒಂದು ಹೆಣ್ಣನ್ನು ಪ್ರೀತಿಸುತ್ತಾನೆ ಆ ಹೆಣ್ಣು ಅಪವಾದಕ್ಕೆ ಸಿಕ್ಕಿ ನಲುಗಿದ ಹೆಣ್ಣು ಅವಳನ್ನು ಅದರಿಂದ ರಕ್ಷಿಸಬೇಕೆನ್ನುವುದು ಈತನ ಆಸೆ ಈ ಆಸೆಯ ಹೆಣ್ಣಿಗೆ ವಾಸುದೇವ ನಿರ್ಮಲೆಯೆಂದು ಹೆಸರಿಡುತ್ತಾನೆ ಸತ್ಯಸೃಷ್ಟಿಯ ನಿರ್ಮಲೆಗೂ ಅವನು ಪ್ರೀತಿಸಿದ ನಿರ್ಮಲೆಗೂ ಹೆಸರಷ್ಟೇ ಒಂದು ವಾಸ್ತವವಾಗಿ ಆತ ಪ್ರೀತಿಸಿದ್ದು ತನ್ನ ಮನಸ್ಸಿನೊಳಗಿನ ನಿರ್ಮಲೆಯನ್ನೇ ಹೊರತು ನಿಜದ ನಿರ್ಮಲೆಯನ್ನಲ್ಲ ಆದ್ದರಿಂದಲೇ ಆತನಿಗೆ ಆಕೆಯನ್ನು ಒಪ್ಪಿಕೊಳ್ಳುವ ಮುನ್ನ ನೋಡಬೇಕೆಂದು ಸಹ ಅನಿಸುವುದಿಲ್ಲ ಅಂದರೆ ವಾಸುದೇವ ಪ್ರೀತಿಸುವ ನಿರ್ಮಲೆಯ ಬೇರೆ ನಿಜದ ನಿರ್ಮಲೆಯೇ ಬೇರೆ ವಿಶ್ವನಾಥ ಶಾನಭಾಗರ ಭೀತಿಯೂ ಸಹ ಅವರ ಮನಸ್ಸಿನಲ್ಲಿ ಮೂಡಿದ್ದು ಎಂತಹುದೇ ಅರ್ಥ ಭಾಗದ ಅವರನ್ನು ಕಾಡುತ್ತಲೇ ಇತ್ತು ವಾಸ್ತವವಾಗಿ ಶಾನಭಾಗರು ಅಷ್ಟೊಂದು ಗಾಬರಿಯಾಗುವ ಅಗತ್ಯವೇ ಇರಲಿಲ್ಲ ಇಲ್ಲದ ಸಂಗತಿಗಳನ್ನು ಅವರು ಕಲ್ಪಿಸಿಕೊಳ್ಳುತ್ತಾ ಕಳವಳಪಡುತ್ತಾ ಹೋಗುತ್ತಾರೆ ಸಮಾಧಾನ ತಂದುಕೊಳ್ಳುವ ತಂದುಕೊಳ್ಳಲು ಪ್ರಯತ್ನಿಸಿದಷ್ಟು ಸಂಶಯ ಬೀದಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಹೀಗೆ ಈ ಕಾದಂಬರಿಯ ಪ್ರಮುಖ ಪಾತ್ರಗಳಲ್ಲಿ ಕಂಡುಬರುವ ಹ್ಯೂಮನ್ ಸಾರಿ ಹ್ಯೂಮನ್ ಕಾನ್ಫ್ಲಿಕ್ಟ್ ಮನುಷ್ಯನ ಮೂಲಭೂತ ಸಮಸ್ಯೆಗಳಲ್ಲೊಂದು ಮನಸ್ಸು ಸರಳ ರೇಖೆಯಾಗಿದ್ದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಎಲ್ಲ ಸಂದರ್ಭಗಳಲ್ಲೂ ಸುಲಭ ಸಾಧ್ಯವಾಗಿದ್ದಲ್ಲಿ ಬದುಕು ಇಷ್ಟೊಂದು ನಿಗೂಢವೂ ಸಂಕೀರ್ಣವೂ ಆಗುತ್ತಿರಲಿಲ್ಲ ಮಾನವನ ಚಿರಂತನ ಸಮಸ್ಯೆಯೊಂದರ ಗಂಭೀರ ಚಿಂತನೆಯನ್ನು ಈ ನೆಲೆಯಲ್ಲಿ ನಾವು ಗುರುತಿಸಬಹುದು ವಾಸುದೇವನ ಗೆಳೆಯ ಶಿನ್ನ ಒಂದು ಸಂದರ್ಭದಲ್ಲಿ ಹೀಗೆ ಹೇಳುತ್ತಾನೆ ಇವರು ನಮ್ಮ ಜನವಾಸು ಬೇಕಾಗಲಿ ಬೇಡವಾಗಲಿ ಇವರೊಡನೆ ನಾವು ಬದುಕಬೇಕಾಗಿದೆ ಇವರಿರುವ ರೀತಿ ನಮ್ಮ ಬದುಕಿನ ಅವಿಭಾಜ್ಯ ಸತ್ಯ ಅಪ್ರಿಯವಾದುದೆಂಬ ಮಾತ್ರಕ್ಕೆ ಅದಕ್ಕೆ ಕಣ್ಣು ಮುಚ್ಚಬಹುದೇ ಪಲಯನ ಹೇಳಬಹುದೇ ಈ ಮಾತುಗಳು ಕಾದಂಬರಿಯ ಇನ್ನೊಂದು ನೆಲೆಯನ್ನು ಸೂಚಿಸುತ್ತದೆ ದಿನನಿತ್ಯದ ಬದುಕಿನೊಡನೆ ನಮ್ಮ ಸುತ್ತಮುತ್ತಲಿನ ಪರಿಸರದೊಡನೆ ನಾವು ಸೃಷ್ಟಿಸಿಕೊಳ್ಳಬಹುದಾದ ಸಂಬಂಧದ ಸ್ವರೂಪ ನಮ್ಮ ಬದುಕಿನ ಗತಿಯನ್ನು ನಿರ್ಧರಿಸುತ್ತದೆ ತುಂಗಕ್ಕ ವೆಂಕಟರಮಣ ಪ್ರಿಯಾಗಿ ಜೋಶಿ ಪಾರ್ವತಿ ಮುಂತಾದ ವ್ಯಕ್ತಿಗಳೆಲ್ಲ ನಮ್ಮ ಪರಿಸರದಲ್ಲಿ ಬದುಕುವಂತವರೇ ಅವರೊಡನೆ ನಾವು ಕೂಡಿ ಸಹಬಾಳ್ವೆ ನಡೆಸಲೇಬೇಕು ಅದರಿಂದ ತಪ್ಪಿಸಿಕೊಳ್ಳುವಂತಿಲ್ಲ ವಿಶ್ವನಾಥರ ತಂಗಿ ಚಂದ್ರ ಬಾಗಿಗೇ ಒಮ್ಮೆ ಹೀಗೆನಿಸುತ್ತದೆ ಈ ಜನರೆಂಬುವರು ಇದ್ದಿರದಿದ್ದರೆ ನಿರ್ಮಲೆಗೂ ಒಮ್ಮೆ ಹೀಗೆ ಅನಿಸುತ್ತದೆ ಹಾಗೆ ನೋಡಬೇಡ ಜನ ಏನಾದರೂ ತಿಳಿದಾರು ಹೀಗೆ ಆಡಬೇಡ ಜನ ಏನಾದರೂ ಅಂದರು ಜನ 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 ಬೆಂಕಿ ಬಿತ್ತು ಈ ಜನಕ್ಕೆ ಆದರೆ ಎಲ್ಲ ಜನರು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅವರೊಡನೆಗೆ ಕೂಡಿ ಬದುಕಬೇಕಾದ ಸಹಬಾಳ್ವೆ ನಡೆಸಬೇಕಾದ ಕಟು ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಹೀಗೆ ದಿನನಿತ್ಯದ ಸಹಜ ಮೌಲ್ಯಗಳನ್ನು ಪರಿಸರದೊಡನೆ ನಾವು ಸೃಷ್ಟಿಸಿಕೊಳ್ಳಬೇಕಾದ ಸಂಬಂಧದ ಸ್ವರೂಪದ ಸಂಕೀರ್ಣತೆಯನ್ನು ಕುರಿತು ಮಾತನಾಡುವ ಈ ಕಾದಂಬರಿ ದೈನಂದಿನ ಚಟುವಟಿಕೆಗಳ ಸಾಮಾನ್ಯ ವಿವರಗಳ ಮೂಲಕವೇ ಮಹತ್ವದ್ದನ್ನು ಹೇಳಲು ಪ್ರಯತ್ನಿಸುತ್ತದೆ ಹೀಗೆ ವಿಭಿನ್ನ ನೆಲೆಗಳನ್ನೊಳಗೊಂಡ ಮೂರು ದಾರಿಗಳು ಕಾದಂಬರಿಯ ಎಳೆಯನ್ನು ನಾವು ಚಿತ್ತಾಲರ ಅಬೋಲಿನ ಸಂಕಲನದಲ್ಲೇ ಗುರುತಿಸಬಹುದು ಇದರ ಆಳವಾದ ವಿಶ್ಲೇಷಣೆಯನ್ನು ಇತ್ತೀಚಿನ ಕಾದಂಬರಿ ಶಿಕಾರಿಯಲ್ಲಿ ಕಾಣಬಹುದು ಈ ಹಿನ್ನೆಲೆಯಲ್ಲಿ ಚಿತ್ತಾಲರ ಸಮಗ್ರ ಸಾಹಿತ್ಯದ ಅಭ್ಯಾಸದ ಅಗತ್ಯವಿದೆ ಆಗ ನಾವು ಕೆಲವು ಮೌಲಿಕ ನಿಲುವುಗಳನ್ನು ತಲುಪಲು ಸಾಧ್ಯವಿದೆ ಈ ದಿಕ್ಕಿನಲ್ಲಿ ಈ ಬರಹ ಒಂದು ಪ್ರಾಥಮಿಕ ಪ್ರಯತ್ನ